ಆತ್ಮೀಯರೇ ನಮಸ್ಕಾರ. ನಿಮ್ಗೀಗಾಗ್ಲೇ ಆನ್ಲೈನ್ ನಲ್ಲಿ ನಾವು ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ ಮೂರು ವಿಭಾಗಗಳನ್ನ ಕೇಳ್ತಾ ಇರ್ತೀರಿ. ಆದ್ರೆ ನಾನು ಇವತ್ತು ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸೇನೆ, ಯಾರು ಗೋಲ್ಡ್ ಅಲ್ಲಿ ಇದಾರೆ ಅವ್ರಿಗೆ ಆ ಗೋಲ್ಡ್ ಕಮ್ಯುನಿಟಿನಲ್ಲಿ ಇರೋದ್ರಿಂದ ಆಗುವ ಲಾಭಗಳೇನು ಅನ್ನೋದನ್ನ ನಾನು ಮಾತಾಡಿಸ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ನಮ್ಮ ಜೊತೆ ವಿರೂಪಾಕ್ಷ ಹಿರೇಮಠ್ ಅಂತ ಇದ್ದಾರೆ, ಅವರು ಒಂದು ಮೂರ್ನಾಲ್ಕು ತಿಂಗಳಿಂದ ನಮ್ಮ ಜೊತೆ ಇದ್ದಾರೆ. ಗೋಲ್ಡ್ ಸೇರುವುದರಿಂದ ಅಂದ್ರೆ ಗೋಲ್ಡ್ ಕಮ್ಯುನಿಟಿ ಸೇರೋದ್ರಿಂದ ಆಗುವ ಲಾಭಗಳ ಬಗ್ಗೆ ಮಾತಾಡಬೇಕು ಅಂತ ವಿರೂಪಾಕ್ಷ ಹಿರೇಮಠ್ ಅವ್ರನಲ್ಲಿ ಕೋರ್ತೇನೆ. ನಮಸ್ಕಾರ, ನಾನು ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ನಾನು ವಿರೂಪಾಕ್ಷ ಹಿರೇಮಠ ಅಂತ, ಬಾಗಲಕೋಟೆಯಿಂದ. ನಾನು ವೃತ್ತಿಯಲ್ಲಿ ಸಹಕಾರಿ ಬ್ಯಾಂಕಿನ ಉದ್ಯೋಗಿ. ನಾನು ನನ್ನ ಜೀವನದಲ್ಲಿ ವ್ಯಕ್ತಿತ್ವ ಪರಿವರ್ತನೆ ಮತ್ತು ಸಂವಹನ ಕಲೆಯನ್ನು ಕಲಿಯಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದಾಗ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಬಗ್ಗೆ ಆನ್ಲೈನಲ್ಲಿ ತಿಳ್ಕೊಂಡು ಅವ್ರ ಹತ್ರ ಈ ಒಂದು ತರಬೇತಿಯನ್ನು ಪಡೆಯೋದಕ್ಕೆ ನಾನು ಈಗಾಗಲೇ ಜಾಯ್ನ್ ಆಗಿದ್ದೀನಿ. ನಾನೀಗಾಗಲೇ ಒಂದು 3 ತಿಂಗಳಿಂದ ಕ್ಲಾಸಿಗೆ ಜಾಯ್ನ್ ಆಗಿದ್ದು, ಸುಮಾರು ಕ್ಲಾಸ್ಗಳನ್ನು ಕೂಡ ನಾನು ಅಟೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಸರ್ ಹತ್ರ ಗೋಲ್ಡ್ ಕ್ಲಾಸಿಗೆ ಅಂದ್ರೆ ಗೋಲ್ಡ್ ಟೀಮಿಗೆ ನಾನು ಜಾಯ್ನ್ ಆಗಿದ್ದು. ಆ ಒಂದು ಟೀಮಿನ ಮುಖಾಂತರ ನಾನು ತರಬೇತಿಯನ್ನು ಪಡಿತಾ ಇದ್ದೇನೆ. ಈ ಒಂದು ಟೀಮಿಗೆ ಜಾಯ್ನ್ ಆಗೋದ್ರಿಂದ ನಮಗೆ ಒಂದು ಮುಕ್ತವಾದ ಮತ್ತು ವಿಶೇಷವಾಗಿ ಎಲ್ಲ ರಂಗದಲ್ಲೂ ಇರುವಂತಹ ವಿಶೇಷ, ನಾನು ಇಲ್ಲಿ ಗೆಳೆಯರು ಅಂತ ಬಳಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರ್ಯಾರು ನಾವು ಆ ಒಂದು ರಂಗದಲ್ಲಿ ಇದ್ರೂ ಕೂಡ ನಾವು ಒಂದು ಸರ್ಕಲ್ ನಮ್ದು ಇವತ್ತು ಇಲ್ಲಿ ಕ್ರಿಯೇಟ್ ಆಗಿದೆ. ಅದರಿಂದ ಏನಾಗುತ್ತೆ ಅಂದ್ರೆ ನನ್ನ ಒಂದು ಸಂವಹನ ಕಲೆ ಮತ್ತು ನನ್ನ ವ್ಯಕ್ತಿತ್ವ ವಿಕಸನದಲ್ಲಿ ಏನೇ ಬದಲಾವಣೆಗಳಾಗಬೇಕಾಗಿದ್ರು ನನ್ನ ಎಲ್ಲಾ ಸ್ನೇಹಿತರು ನನ್ನನ್ನು ತಿದ್ದುವುದರ ಮುಖಾಂತರ, ವಿಶೇಷವಾಗಿ JP ಸರ್ ನನ್ನ ಹಾವಭಾವಗಳನ್ನ ಮತ್ತೆ ನನ್ನ ಮಾತನಾಡುವ ಶೈಲಿ ಇರ್ಬೋದು ಎಲ್ಲವನ್ನು ಪ್ರತಿ ದಿನ ಪ್ರತಿ ಕ್ಷಣ ನಾವು ಕ್ಲಾಸಿಗೆ ಜಾಯ್ನ್ ಆಗ್ತಾ ಇರೋದ್ರಿಂದ, ಕಂಟಿನ್ಯೂಸ್ ಆಗಿ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇರೋದ್ರಿಂದ ನಮ್ಗೆ ವೀಕ್ಲಿ ಸೆಷನ್ ಇರ್ಬೋದು ಮತ್ತೆ ಅವ್ರು ಯಾವ್ದಾರ ಎಕ್ಸ್ಟ್ರಾ ಸೆಷನ್ಗಳಿದ್ರೂ ಕೂಡ ನಮ್ಗೆ ಅವ್ರು ಇನ್ವಿಟೇಷನ್ ಕೊಟ್ಟು ನಮ್ಗೆ ಆ ಕ್ಲಾಸಿಗೂ ಕೂಡ ಜಾಯ್ನ್ ಆಗೋದಕ್ಕೆ ಹೇಳ್ತಾರೆ. ಆ ತರ ಜಾಯ್ನ್ ಆದಾಗ ನಾವು ಅಲ್ಲಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಕ್ಲಾಸ್ಗಳಲ್ಲಿ ಯಾವ ವಿಷಯದ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೋ ಆ ವಿಷಯಗಳಲ್ಲೂ ಕೂಡ ನಾವು ಭಾಗವಹಿಸಿ ಅಲ್ಲೂ ಕೂಡ ವಿಶೇಷವಾದ ತರಬೇತಿಯನ್ನು ಪಡೆಯೋದಕ್ಕೆ ನಾವು ಗೋಲ್ಡ್ ಟೀಮಿಂದ ನನಗೆ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಸರ್ ನಮಗೆ ವಿಶೇಷವಾಗಿ ವಿಡಿಯೋಗಳನ್ನು ಅಲ್ಲಿ ಕೊಡ್ತಾ ಇದ್ದು ಆ ಒಂದು ವಿಶೇಷ ವಿಡಿಯೋಗಳ ಮುಖಾಂತರನು ನಾನು ಹೆಚ್ಚಿನ ತರಬೇತಿಯನ್ನು ಇಲ್ಲಿ ಪಡಿತಾ ಇದ್ದೇನೆ. ಮತ್ತೆ ಸರ್ ನನಗೆ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ದು ನನಗೆ ಒಂದು ಖುಷಿ ವಿಚಾರ, ನಾವು ಒಳ್ಳೆಯದನ್ನ ಮಾಡಿದಾಗ ಸರ್ ವಿಶೇಷವಾಗಿ ನನಗೆ ಫೋನ್ ಮಾಡಿ ಬೆನ್ನು ತಟ್ಟಿದ್ದು ಇದೆ. ನಾನು ಅವತ್ತು ನಾನು ಶಿವಶಂಕರ್ ಸರ್ಗೆ ನಮ್ಮ ಒಬ್ಬ ಇನ್ನೊಬ್ಬ ಇಲ್ಲಿ ಪಾರ್ಟಿಸಿಪೆಂಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಇಲ್ಲ ನನಗೆ ಇವತ್ತು ಇಷ್ಟೊಂದು ಖುಷಿ ಆಯ್ತು ಸರ್ ಸರ್ ನನಗೆ ಫೋನ್ ಮಾಡಿಬಿಟ್ಟಿದ್ರು ನಂದು ಇದನ್ನ ನೋಡಿ ಅಂತೇಳಿ. ಆ ತರ ಒಂದು ವಿಶೇಷವಾದ ತರಬೇತಿಯನ್ನ JP ಸರ್ ನನಗೆ ಇಲ್ಲಿ ಈ ಒಂದು ಗೋಲ್ಡ್ ಟೀಮ್ನಲ್ಲಿ ಇರೋದ್ರಿಂದ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲೊಂದು ವಿಶೇಷವಾಗಿ ಏನು ಅಂತಂದ್ರೆ ತರಬೇತಿಯ ಕಾರ್ಯಕ್ರಮಗಳು ಕೂಡ ವಿಶೇಷವಾದಂತ ಒಂದು ಸಬ್ಜೆಕ್ಟ್ಗಳ ಮೇಲೆ ನಡೀತಾ ಇರೋದ್ರಿಂದ ಆ ಸಬ್ಜೆಕ್ಟ್ಗಳ ಮೇಲೆ ನಾವು ಕಂಟೆಂಟ್ ಪ್ರಿಪೇರ್ ಮಾಡಿಕೊಂಡು ಇಲ್ಲಿ ಬಂದು ಪ್ರೆಸೆಂಟ್ ಮಾಡುವಾಗ ನಮಗದೊಂಥರ ಒಂದು ವಿಶೇಷವಾದಂತ ಅನುಭವ ಅಂತಾನೆ ಹೇಳ್ಬೋದು. ಆ ತರ ನಾವು ವಿಶೇಷವಾಗಿನೇ ಇಲ್ಲಿ ಕಾರ್ಯಕ್ರಮ ಮತ್ತು ತರಬೇತಿಯನ್ನು ಪಡಿತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಓಕೆ, ಎಸ್, ನಮ್ಮ ಜೊತೆ ಡಾಕ್ಟರ್ ಶಿವಶಂಕರ್ ಇದ್ದಾರೆ, ಹೋಮಿಯೋಪತಿ ತಜ್ಞರು. ಅವರ ಒಂದು ಅನುಭವವನ್ನ ಕೇಳೋಣ, ಜೊತೆಗೆ ಅವರು ಆನ್ಲೈನ್ ನಲ್ಲಿ ಕೋಆರ್ಡಿನೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಸ್ ಡಾಕ್ಟರ್ ಶಿವಶಂಕರ್. ಸರ್ ನಮಸ್ತೆ. ಸರ್ ನಮಸ್ತೆ ಎಲ್ಲ ವೀಕ್ಷಕರೇ, ನಮ್ಮೆಲ್ಲರಿಗೂ ಶುಭ ಸಂಜೆ. ಸರ್ ತಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸರ್ ಸಿಲ್ವರ್ ಲೆವೆಲ್ ಮೆಂಟರಿಂಗ್ ಮತ್ತೆ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಗೋಲ್ಡ್ ಕಮಿಟಿನ ಕ್ರಿಯೇಟ್ ಮಾಡಿದ್ದಾರೆ. ನಾವು ಸುಮಾರು ಈಗ 3.5 months ಬ್ಯಾಕ್ ಸರ್ ದು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ವ್ಯಕ್ತಿತ್ವ ಪರಿವರ್ತನೆ ಕೋರ್ಸ್ ಮೆಂಟರಿಂಗ್ ಏನಂತಂದ್ರೆ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅಲ್ಲಿ ಏನೇ ನಮ್ಗೆ ಲಾಭ ಅಂತಂದ್ರೆ ಅಪಾರ್ಟ್ ಫ್ರಮ್ ಸಿಲ್ವರ್ ಲೆವೆಲ್ ಇನ್ ಮೆಂಟರಿಂಗ್ ಅಂದ್ರೆ ಅವ್ರೇನು ಒಂದು 8 ಮಾಡ್ಯೂಲ್ಸ್ ಗಳನ್ನ ನಮ್ಗೆ ಅವರು ಕೊಡ್ತಾರೆ ಸಿಲ್ವರ್ ಲೆವೆಲ್ ಅಲ್ಲಿ. ಅಂದ್ರೆ ಆರ್ಟ್ ಆಫ್ ಡಿಸೈನಿಂಗ್ ದ ಲೈಫ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಪಬ್ಲಿಕ್ ಸ್ಪೀಕಿಂಗ್, ಓಕೆ, ಆರ್ಟ್ ಆಫ್ ಪೇರೆಂಟಿಂಗ್, ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್, ಸುಮಾರು ಒಂದು 8 ಮಾಡ್ಯೂಲ್ಸ್ ನೇಮ್ ಕೊಡ್ತಾರೆ. ಜೊತೆಗೆ ಅವರು ವಾರಕ್ಕೊಮ್ಮೆ ಪ್ರತಿ ಮಂಗಳವಾರ ಏನೋ ಸ್ಟಡಿ ಕ್ಲಾಸ್ ಮಾಡ್ತೀವಿ ನಾವು, ಫಾಲೋಡ್ ಬೈ ಯೂಟ್ಯೂಬ್ ಲೈವ್ ಹೋಗ್ತೀವಿ. ತದನಂತರ ಸ್ಪೆಷಲ್ ಆಗಿ ಪ್ರತಿಯೊಬ್ಬ ಶಿಬಿರಾರ್ಥಿಗೆ ಅವರು ಯಾವ ಕ್ಷೇತ್ರದಲ್ಲಿದ್ದಾರೆ, ನಾನು ಹೋಮಿಯೋಪತಿ ವೈದ್ಯನಾಗಿರೋದ್ರಿಂದ ಈಗ ಆಲ್ರೆಡಿ ನಾನು ಒಂದು 2-3 ವಿಡಿಯೋಸ್ ಮಾಡಿಸಿದ್ದಾರೆ, ಅಂದ್ರೆ ಹೋಮಿಯೋಪತಿ ಬಗ್ಗೆನೆ ಅವರು ವಿಡಿಯೋಸ್ ಮಾಡಿಸಿದ್ದಾರೆ. ನಮ್ಮ ಸಹಕಾರಿ ಬ್ಯಾಂಕ್ ಉದ್ಯೋಗಿ ಇರತಕ್ಕಂತ ವಿರೂಪಾಕ್ಷ ಹಿರೇಮಠ್ ಅವ್ರಿಗೆ ಸಹಕಾರಿ ಬ್ಯಾಂಕ್ಗಳ ಮಹತ್ವ ಏನಂತ ಅವ್ರಿಗೆ ವಿಡಿಯೋ ಮಾಡಿಸಿದ್ದಾರೆ. ಅಂದ್ರೆ ಈ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅಲ್ಲಿ ಹೊಸ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ಶಿಬಿರಾರ್ಥಿಗಳು ಕೂಡ ಅವರ ಡೊಮೇನ್ ಅಲ್ಲಿ ಅವರ ಕಾರ್ಯಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಬೇಕು. ಹೀಗಾಗಿ ಇಟ್ಸ್ ಅ ಪರ್ಸನಲೈಸ್ಡ್
ಮೆಂಟರಿಂಗ್ ಇನ್ ಗೋಲ್ಡ್ ಲೆವೆಲ್. ಸೊ ನಾವು ಅತಿ ಹೆಚ್ಚು ಉನ್ನತಕ್ಕೆ ನಾವು ಏರ್ಬೇಕು, ಎತ್ತರ ಎತ್ತರಕ್ಕೆ ಏರ್ಬೇಕಂತಂದ್ರೆ ಗೋಲ್ಡ್ ಲೆವೆಲಿಂಗ್ ಮೆಂಟರಿಂಗ್ ಬಹಳ ಸಹಕಾರಿಯಾಗಿದೆ. ಎಸ್ಪೆಷಲಿ ಪ್ರೊಫೆಷನಲ್ಸ್ಗಳಿಗೆ, ಶಿಕ್ಷಕರಿಗೆ, ವೈದ್ಯರಿಗೆ, ಲಾಯರ್ಗಳಿಗೆ, ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಅಥವಾ ವರ್ತಕರಿಗೆ, ಓಕೆ, ಅವರಿಗೆ ಒಂದು ವಿಶಿಷ್ಟ ಕೌಶಲ್ಯಗಳು. ಸಿಲ್ವರ್ ಲೆವೆಲ್ ಮೆಂಟರಿಂಗ್ ಇದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಜನರ ಜೊತೆ ಮಾತನಾಡೋ ರೀತಿ, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಹೋದ್ರೆ ಪರ್ಸನಲೈಸ್ಡ್ ಅಟೆನ್ಷನ್, ಆ ಪರ್ಸನಲೈಸ್ಡ್ ಏನೋ ನಾವು ಯಾವ ರೀತಿ ನಮ್ಮ ಕ್ಷೇತ್ರ ಸ್ಕೇಲ್ ಅಪ್ ಆಗಬೇಕು ಅನ್ನೋ ಸಾಕಷ್ಟು ನಮ್ಗೆ ಚೆನ್ನಾಗಿ ನಮ್ಗೆ ಮನವರಿಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ದಾಪುಗಳನ್ನ ಇಡ್ತಾ ಇದೀವಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಜಯಪ್ರಕಾಶ್ ನಾಗತಿಹಳ್ಳಿ ಸರ್. ವಿನುತ್ ಅವರೇ ನಮಸ್ಕಾರ. ತಮ್ಮ ಗೋಲ್ಡ್ ಕಮ್ಯುನಿಟಿಯಲ್ಲಿ ತಾವಿರೋದಕ್ಕೆ ಏನ್ ಲಾಭ ಆಗಿದೆ? ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಈಗ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ವಿಜಯನಗರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಗೋಲ್ಡ್ ಟೀಮಿಗೆ ನೇರವಾಗಿ ಜಾಯಿನ್ ಆಗಿದ್ರಿಂದ ಈಗ ನಮಗೆ ವೀಕ್ಲಿ ಟ್ವೈಸ್ ನಮಗೆ ಯೂಟ್ಯೂಬ್ ಲೈವ್ ಆಗ್ಲಿ ಮತ್ತೆ ಝೂಮ್ ಅಲ್ಲಿ ಆಗ್ಲಿ ಸರ್ ಕನೆಕ್ಟ್ ಆಗ್ತಾನೆ ಇರ್ತಾರೆ. ಅದೇ ರೀತಿ ನಮಗೆ ಫ್ರೀ ವೆಬಿನಾರ್ಸ್ ಅನ್ನ ಕೂಡ ಎಲ್ಲ ಯಾವುದೇ ಒಂದು ಒಂದು ವಿಶೇಷವಾಗಿ ಯಾವುದೇ ಒಂದು ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾ ಇದ್ರು ಕೂಡ ಅದನ್ನ ನಮಗೆ ತಿಳಿಸೋದ್ರಿಂದ ನಾವು ಕೂಡ ಅದಕ್ಕೆ ಜಾಯಿನ್ ಆಗಿ ನಾವು ಪದೇ ಪದೇ ನಮ್ಮ ಮಾತಲ್ಲಿ ಏನು ನಾವು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಿಗೆ ಜಾಯಿನ್ ಆಗಿದ್ದೀವಿ, ಆ ಒಂದು ಮಾತಲ್ಲಿ ಹೆಚ್ಚು ಹೆಚ್ಚು ಇಂಪ್ರೂವ್ಮೆಂಟ್ಸ್ ಅನ್ನ ಕಾಣ್ತಾ ಹೋಗ್ಬಹುದು. ಇದಕ್ಕೆ ಸಿಲ್ವರಿಗೂ ಮತ್ತೆ ಗೋಲ್ಡಿಗೂ ಇದೇ ಇರ್ತಕ್ಕಂತ ವ್ಯತ್ಯಾಸ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು. ಓಕೆ ವಿನುತಾ ಅವರೇ, ಥ್ಯಾಂಕ್ ಯು. ಸ್ಫೂರ್ತಿ ಇದ್ದಾರೆ ನಮ್ಮ ಜೊತೆ. ಸ್ಫೂರ್ತಿ ಏನ್ ಹೇಳ್ತಾರೆ ಗೋಲ್ಡ್ ಟೀಮ್ ಅಲ್ಲಿ ಸೇರಿದಕ್ಕೆ ಲಾಭ? ವೀಕ್ಷಕರೇ ನಮಸ್ಕಾರ, ನನ್ನ ಹೆಸರು ಸ್ಫೂರ್ತಿ. ಸೊ ಆಕ್ಚುಲಿ ನನಗೆ ಗೋಲ್ಡ್ ಟೀಮಿಗೆ ಸೇರಿದ್ಮೇಲಿಂದ ತುಂಬಾ ಲಾಭಗಳಾಗಿದೆ. ಬಿಕಾಸ್ ನಾನು ಡೈರೆಕ್ಟ್ ಆಗಿ ಜಾಯಿನ್ ಆಗಿದ್ದು ಗೋಲ್ಡ್ ಟೀಮು, ನಾನು ಸಿಲ್ವರ್ ಟೀಮ್ನ ಜಾಯಿನ್ ಆಗಿಲ್ಲ. ಸೊ ಡೈರೆಕ್ಟ್ ಆಗಿ ಗೋಲ್ಡ್ ಟೀಮಿಗೆ ಜಾಯಿನ್ ಆಗಿದ್ರಿಂದ ಇಲ್ಲಿ ಪರ್ಸನಲೈಸ್ಡ್ ಅಟೆನ್ಷನ್ ಇರುತ್ತೆ ಈ ಒಂದು ಕಮ್ಯುನಿಟಿಯಲ್ಲಿ, ಗೋಲ್ಡ್ ಕಮ್ಯುನಿಟಿಯಲ್ಲಿ. ಸೊ ಹಾಗೆ ಇಲ್ಲಿ ಸರು ಅಂದ್ರೆ ಕಂಪೇರಿಂಗ್ ಟು ಜಸ್ಟ್ ಮಾಡ್ಯೂಲ್ಸ್ ಕೊಟ್ಟು ಅದರ ಬಗ್ಗೆ ನಾವು ಮಾಡ್ಯೂಲ್ಸ್ ನೋಡಿ ಕಮೆಂಟಿಂಗ್ ಮಾಡಿ ಆ ತರ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದ್ಕಿಂತ ಇಲ್ಲಿ ನಮ್ಗೆ ಏನ್ ನೆಸೆಸರಿ ಇದೆ ಒಂದ್ ಟಾಪಿಕ್ ಕೊಟ್ಟು ಅದ್ರ ಬಗ್ಗೆ ಮಾತಾಡಕ್ ಹೇಳಿ ಅದರ ಮಿಸ್ಟೇಕ್ಸ್ ನ ಕರೆಕ್ಷನ್ ಮಾಡಿ ಹಾಗೆ ಡಿಸ್ಕಷನ್ ಮೂಲಕ ಮಿಸ್ಟೇಕ್ಸ್ ನ ಕರೆಕ್ಷನ್ ಮಾಡ್ತಾರೆ. ಸೊ ಅದು ಅಂದ್ರೆ ಒಬ್ಬೊಬ್ರಿಗೆ ಏನೇನ್ ಮಿಸ್ಟೇಕ್ ಇದೆ ಅದನ್ನ ಒಬ್ಬೊಬ್ರಿಗೆನೆ ಪರ್ಸನಲೈಸ್ಡ್ ಆಗಿ ಹೇಳ್ತಾರೆ. ಸೊ ಅದು ಒಂದು ಇಲ್ಲಿ ಲಾಭ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನಾವು ಅಂದ್ರೆ ಈ ಒಂದು ಗೋಲ್ಡ್ ಕಮ್ಯುನಿಟಿಯಲ್ಲಿ ಹೆಚ್ಚಿಗೆ ಅಪಾರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ನಾವು ಇಲ್ಲಿ ಗೋಲ್ಡ್ ಟೀಮ್ ಅಲ್ಲಿ ನಾವು ವಿಡಿಯೋಸ್ ಮಾಡ್ತೀವಿ ಒಂದೊಂದೇ ಟಾಪಿಕ್ ಮೇಲೆ. ಸೊ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಹಾಗೆ ಲೈವ್ ಬರ್ತೀವಿ. ಸೊ ಆಗ ನಾವು ಆ ಟಾಪಿಕ್ ಬಗ್ಗೆ ಕಲೆಕ್ಟ್ ಮಾಡುವಾಗ ಇನ್ಫಾರ್ಮೇಶನ್ ಆ ಟಾಪಿಕ್ ಬಗ್ಗೆ ನಮಗೂ ಗೊತ್ತಾಗುತ್ತೆ. ಸೊ ಹಾಗೆ ಇಲ್ಲಿ ಮೇನ್ ಆಗಿ ಏನ್ ಹೇಳ್ಬೋದು ಅಂದ್ರೆ ಪರ್ಸನಲೈಸ್ಡ್ ಆಗಿ ಸರ್ ನಮ್ನ ಕರೆಕ್ಟ್ ಮಾಡ್ತಾರೆ. ಸೊ ಇದು ನಾನು ಅನ್ಕೊಂಡಿರೋ ಒಂದು ಮೇನ್ ಪಾಯಿಂಟ್, ಹಾಗೆ ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು.